ಹೇಮಗಿರಿಪುರ ಕೆಂಗೇರಿ ಮತ್ತು ಇದರಲ್ಲಿ ಸೊ 11:50 12:15 ಸಮಯದಲ್ಲಿ ಕಂಪನ ಆಗಿದೆ ಅಂತ ಕೇಳ್ಕೊಂಡಿದ್ದೀವಿ. ಸೊ ಇದನ್ನು ಆ್ಯಕ್ಚುಲಿ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ವತಿಯಿಂದ ಕಂಪನ ಆಗಿರೋದನ್ನೆಲ್ಲ ಸ್ಟಡಿ ಮಾಡಿದ್ದಾರೆ. ಪ್ರಾಥಮಿಕ ವರದಿ ಪ್ರಕಾರ ಸೊ ಯಾವುದೇ ರೀತಿಯಾದ ಟ್ರಿಮರ್ಸ್ ಇಲ್ಲ ಅಂತ ಬಂದಿದೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬಂದ ನಂತರ ಮುಂದಿನ ಇದನ್ನು ಸೌಂಡ್ ಬಂದಿರುತ್ತೆ, ಸೌಂಡ್ ಬಂದಿರೋದನ್ನೆಲ್ಲ ರೆಕಾರ್ಡ್ನಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಯಾವಾಗಲೂ ಇದನ್ನು ಅರ್ಥ್ಕ್ವೇಕ್ ವೇವ್ಸನ್ನು ರೆಕಾರ್ಡ್ ಆದಮೇಲೆ ಅದರಲ್ಲಿ ರಿಕ್ಟರ್ ಸ್ಕೇಲ್ನಲ್ಲಿ ಅದನ್ನು ಅಳತೆ ಮಾಡ್ತಾರೆ. ಸೊ 5 ನಂತರದ ನಂತರ 3 ಅಥವಾ 4 5 ನಂತರದ್ದಿರೋದನ್ನು ಹೆಚ್ಚಿನ ಇದಂತ ಹೇಳ್ತೀವಿ. ಸೊ ಕಡಿಮೆ ಪ್ರಮಾಣದಲ್ಲಿ ಈಗ ಈವರೆಗೂ ಪ್ರಾಥಮಿಕ ಹಂತದ ವರದಿನಲ್ಲಿ ಅಂಥದ್ದೇನು ಬಂದಿಲ್ಲ ಅಂತ ಇದೆ. ಕಾರಣ ಅನೇಕ ಕಾರಣಗಳಿರುತ್ತೆ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ಕ್ಲೇ ಡೆಪಾಸಿಟ್ಗಳು ಕೆಲವು ಇರುತ್ತೆ. ಸೊ ಅದರಲ್ಲಿ ಸ್ವೆಲ್ಲಿಂಗ್ ಪ್ರಾಪರ್ಟಿನೂ ಇರುತ್ತೆ, ಮಳೆ ಹೆಚ್ಚಿಗೆ ಆದಾಗಲೂ ಮೂಮೆಂಟಲ್ಲಿ ಇರುತ್ತೆ. ಸೊ ಆ ಥರದ್ದು ಬೇರೆ ಬೇರೆ ರೀಸನ್ಸ್ ಇರುತ್ತೆ. ರೀಸನ್ಸ್ ನಾವು ಇನ್ನು ಸ್ಟಡಿ ಮಾಡಿದಲ್ಲೇ ಅದನ್ನೇನು ಹೇಳಲಿಕ್ಕೆ ಬರಲ್ಲ. ಇಲ್ಲ, ಅದೇ ಪ್ರಾಥಮಿಕ ವರದಿ ಪ್ರಕಾರ ಅಂಥದ್ದೇನು ಇದು ಆಗಿಲ್ಲ ಅಂತ ಆಗಿದೆ. ನಮಗೂ ಈಗಲೇ ರೀಸೆಂಟಾಗಿ ಈಗ ಜಸ್ಟ್ ಗೊತ್ತಾಗಿದ್ದು. ಅದೇ ಹೇಳಿದ್ವಲ್ಲ, ರಾಜರಾಜೇಶ್ವರಿ ನಗರ, ಕೆಂಗೇರಿ, ಆಸುಪಾಸಿನಲ್ಲಿ ಮಾಡ್ತಾರೆ. ಮಾಡಿ ಅದರ ಇದನ್ನು ತೊಗೊಂಡ್ಮೇಲೆ ಮುಂದಿನದೇನು ಹೇಳಲಿಕ್ಕಾಗುತ್ತೆ. ತನಿಖೆ ಸಿಸ್ಮಾಲಜಿಕಲ್ ಡೇಟಾನೇ ಮಾಡಲೇಬೇಕು, ಅದನ್ನು ಸ್ಟಡಿ ಮಾಡಬೇಕಾಗುತ್ತೆ. ಸ್ಥಳಕ್ಕೂ ಭೇಟಿ ನೀಡಬೇಕಾಗುತ್ತೆ. ಇಲ್ಲ, ಅದು ಇನ್ನೂ ಹೆಚ್ಚಿನ ಇದನ್ನು ಹೇಳಿದ್ಮೇಲೆ ಗೊತ್ತಾಗೋದು, ಸ್ಟಡಿ ಮಾಡಿದ್ಮೇಲೆ ಗೊತ್ತಾಗೋದು. ಅಲ್ಲಿವರೆಗೂ ಏನು ಈಗ ಪ್ರಾಥಮಿಕ ಹಂತದಲ್ಲಿ ಅಂಥದ್ದು ಏನು ಟ್ರಿಮರ್ಸ್ ಆಗಿಲ್ಲ ಅಂತ ಬಂದಿದೆ. ಅದು ಸಂಪೂರ್ಣ ಇದು ಸ್ಟಡಿ ಮಾಡಿದ್ಮೇಲೆ ಅದನ್ನು ಹೇಳಲಿಕ್ಕಾಗೋದು. ಒಂದೇ ಕಾರಣಕ್ಕೆ ಆಗೋದಿಲ್ಲ, ಅದು ಬೇರೆ ಬೇರೆ ಕಾರಣಗಳು ಇರುತ್ತೆ. ಹೇಮಗಿರಿಪುರ, ಕೆಂಗೇರಿ ಮತ್ತು ಇದರಲ್ಲಿ ಸೊ 11:50 ರಿಂದ 12:15 ಸಮಯದಲ್ಲಿ ಕಂಪನ ಆಗಿದೆ ಅಂತ ಕೇಳ್ಕೊಂಡಿದ್ದೀವಿ. ಸೊ ಇದನ್ನು ಆ್ಯಕ್ಚುಲಿ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ವತಿಯಿಂದ ಕಂಪನ ಆಗಿರೋದನ್ನೆಲ್ಲ ಸ್ಟಡಿ ಮಾಡಿದ್ದಾರೆ. ಪ್ರಾಥಮಿಕ ವರದಿ ಪ್ರಕಾರ ಸೊ ಯಾವುದೇ ರೀತಿಯಾದ ಟ್ರಿಮರ್ಸ್ ಇಲ್ಲ ಅಂತ ಬಂದಿದೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬಂದ ನಂತರ ಮುಂದಿನ ಇದನ್ನು ಸೌಂಡ್ ಬಂದಿರುತ್ತೆ, ಸೌಂಡ್ ಬಂದಿರೋದನ್ನೆಲ್ಲ ರೆಕಾರ್ಡ್ನಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಯಾವಾಗಲೂ ಇದನ್ನು ಅರ್ಥ್ಕ್ವೇಕ್ ವೇವ್ಸನ್ನು ರೆಕಾರ್ಡ್ ಆದಮೇಲೆ ಅದರಲ್ಲಿ ರಿಕ್ಟರ್ ಸ್ಕೇಲ್ನಲ್ಲಿ ಅದನ್ನು ಅಳತೆ ಮಾಡ್ತಾರೆ. ಸೊ 5 ನಂತರದ ನಂತರ 3 ಅಥವಾ 4 5 ನಂತರದ್ದಿರೋದನ್ನು ಹೆಚ್ಚಿನ ಇದಂತ ಹೇಳ್ತೀವಿ. ಸೊ ಕಡಿಮೆ ಪ್ರಮಾಣದಲ್ಲಿ ಈಗ ಈವರೆಗೂ ಪ್ರಾಥಮಿಕ ಹಂತದ ವರದಿನಲ್ಲಿ ಅಂಥದ್ದೇನು ಬಂದಿಲ್ಲ ಅಂತ ಇದೆ. ಕಾರಣ ಅನೇಕ ಕಾರಣಗಳಿರುತ್ತೆ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ಕ್ಲೇ ಡೆಪಾಸಿಟ್ಗಳು ಕೆಲವು ಇರುತ್ತೆ. ಸೊ ಅದರಲ್ಲಿ ಸ್ವೆಲ್ಲಿಂಗ್ ಪ್ರಾಪರ್ಟಿನೂ ಇರುತ್ತೆ, ಮಳೆ ಹೆಚ್ಚಿಗೆ ಆದಾಗಲೂ ಮೂಮೆಂಟಲ್ಲಿ ಇರುತ್ತೆ. ಸೊ ಆ ಥರದ್ದು ಬೇರೆ ಬೇರೆ ರೀಸನ್ಸ್ ಇರುತ್ತೆ. ರೀಸನ್ಸ್ ನಾವು ಇನ್ನೂ ಸ್ಟಡಿ ಮಾಡಿದಲ್ಲೇ ಅದನ್ನೇನು ಹೇಳಲಿಕ್ಕೆ ಬರಲ್ಲ.